ಎಲ್ಲಿ ಹೋಗಿದ್ದೆ ನೀನು? ಎಲ್ಲಂಟು ಹುಲಿ ಹೊಡಿತೆ ಈಗ? ಎಲ್ಲಿ ಹೊಡೆಯುವುದು? ಹುಲಿ ಬಂದದ್ದು ಹೌದು, ನಾನು ಬೊಬ್ಬೆ ಹೊಡೆದದ್ದು ಹೌದು. ಆ ಪುನರ್ವಸುವಿನಲ್ಲಿ ಹುಲಿಯನ್ನು ಹೊಡಿ ಅಂತ ಹೇಳಿದ್ರೆ ಎಂಥ ವಿಚಿತ್ರ ಪುಣ್ಯಾತ್ಮ. ಎಂತಾಯ್ತು? ಒಳ್ಳೆ ಹಾಡು ಹೇಳಿದ್ದಲ್ವ ಅವ. ಹಾಡು ಹೇಳಿದ್ನ? ಅವನ ಹಾಡು ಕೇಳಿದಂತ ಹುಲಿ ಸಾಕಿದ ಹಸುವಿನ ಹಾಗೆ ಸಾಗಿ ಹೋಯ್ತಲ್ಲ. ಹಾಡನ್ನು ಕೇಳಿ ಹುಲಿ ಹೋಯ್ತು ಅಂತ ಆದ್ರೆ ಯಾರೋ ಹಾಡುವವರು ಸಾಕಿದ ಹುಲಿಯೇ. ಅದೇ ಕೆಲಸವೇ ಅವರಿಗೆ ಇಲ್ವಾ? ಇಲ್ಲಿ ಅದು ಮುಖ್ಯ ಸಂಗತಿಯಲ್ಲ. ಮತ್ತೆ ಸಂಗತಿ, ಕೊನೆಗೆ ಅವ ಹಾಡಿದಂತಹ ಮಾತು ಏನು? ಎಲ್ಲಿಯೋ ಕೇಳಿದ ಧ್ವನಿ ಇದು, ಎಲ್ಲಿಯೋ ಕೇಳಿದಂತಹ ಮಾತು. ಹೌದಾ? ಪ್ರಪಂಚದಲ್ಲಿ ಧರ್ಮವೇ ಸರ್ವಶ್ರೇಷ್ಠವಾದುದು ಅಂತ ಹೇಳಿದ್ನಲ್ಲವ. ಹೌದಾ? ಆವತ್ತೊಂದು ದಿವಸ ನನ್ನ ಬದ್ಧ ವಿರೋಧಿ ಆದಂತಹ ಗುರು ಲಲಿತ ಚಂದ್ರ ಇದೇ ಮಾತನಾಡಿದ್ದಾನೆ. ಇವರು ಹೇಳ್ತಾ ಇದ್ದಾನೆ ನನ್ನ ತಂತ್ರಕ್ಕೆ ಮಣಿದು ಆ ಲಲಿತ ಚಂದ್ರ ಗತಿಸಿ ಹೋಗಿದ್ದಾನೆ. ಆ ಮಾತು ಇವನಿಗೆ ಹೇಗೆ ಗೊತ್ತಾಯ್ತು? ಇವೆಲ್ಲಿಂದ ಬಂದ? ಭದ್ರ ಒಡೆಯ, ನನಗೆ ಆ ಕೋವಿನ ಬಗ್ಗೆ ಅನುಮಾನ ಕಾಡ್ತಾ ಇದೆ. ಹೌದು, ಈ ಕ್ಷಣ ಮೊದಲುಗೊಂಡು ನಿನ್ನ ಒಂದು ಕಣ್ಣು ಅವನ ಮೇಲೆ ಅಡ್ಡಿಲ್ಲ. ನಮ್ಮ ಕಣ್ಣು ಇಲ್ಲಲ್ಲ. ಮತ್ತೆ ನಾನು ಕಣ್ಣಿಟ್ಟು ಜಾಗವೇ ಬೇರೆ. ಎಲ್ಲೋ ಇಲ್ಲಿ ವೇಷ ಚಿನ್ನಾಂಬ ಇಲ್ವಾ? ಓಹೋ, ಅವಳು ಇವಳು ಮಗಳಿದ್ದಾಳೆ ತುಳಸಿ ಅಂತ. ಅವಳ ಮೇಲೆ ಕಣ್ಣಿಟ್ಟಿದ್ದೆ ಯಾವ್ದಕ್ಕೆ? ಇವ್ರ ಕಣ್ಣು ಅಲ್ಲಿ ಬೀಳೋದ್ರೊಳಗೆ ನಾನು ಅಲ್ಲಿ ಕಣ್ಣು ಹಾಕ್ಬೇಕು. ನುಡಿಸಿದನು ಲಲನೆಯನು ಮಧು ಮಧುರ ವಚನದಲ್ಲಿ ಅಂಚೆ ಗಮ್ಮನೆ ಚಂದ್ರವದನೆ ಯಾರೇ ಸುಂದರ
ಯಾವುದೋ ಒಂದು ಹೊಸ ಹಕ್ಕಿ ಹಾರಿ ಬಂದಿದೆ. ಯಾರೋ ಏನೋ, ಎಲ್ಲೋ ಗೂಡು, ಯಾರೇ ಗೊತ್ತುಂಟು, ಎಲ್ಲೋ ಮನೆ. ನಾವು ಹೋಗೋ ಬರೀ ಎಲ್ಲಿಗೆ? ಅರೆ ಮನೆಗೆ. ಬಯಸದೆ ಬಂದ ಭಾಗ್ಯ, ಯಾರು ಏನು ಅಂತ ವಿಚಾರಿಸ್ತೇನೆ, ಸ್ವಲ್ಪ ನಿಂತಿರೋಲ್ಲ. ಓ ಸುಂದರಿ, ನಾ ಮೊದ್ಲು ಹೇಳಿದ್ದೆ ನಿಮ್ ದೊಡ್ಡ ಭೂತ್ ಸ್ವರ ಅಂತೇಳಿ. ಹೆದರೋದಿಲ್ವ ಅವಳು? ನನ್ನ ಸ್ವರ ಸ್ವಲ್ಪ ದೊಡ್ಡದು ಹೌದು, ಆದ್ರೆ ನನ್ನ ಒಳಗಿನ ಅಂತರಂಗ ಇದೆಯಲ್ಲ ಅದು ಅವಳಿಗೆ ಗೊತ್ತಾಗಬೇಕು. ಮನವರಿಕೆ ಮಾಡ್ತೇನೆ ನಾನು. ಹೆದರ್ಬೇಡ ಹೆದರ್ಬೇಡ, ಜನಸಾಮಾನ್ಯದವಲ್ವೇ ನಾನು, ಈ ನಾಡಿನ ಮಹಾರಾಜ ಹೇಮಸಾಗರ್ನೇ. ಪ್ರಭುಗಳು ಪ್ರಭು ಪ್ರಭು ಮುಂಡಕ್ಕೆ ಉಪ್ಕರಿ. ನಿನ್ನ ಅಪ್ಪವ ಪ್ರಭು, ಪ್ರಭುಗಳು ಪ್ರಭು ಪ್ರಭು ಮಹಾರಾಜರು ವಂದಿಸಿಕೊಂಡಿದ್ದೇನೆ. ಜೀವ ಹೋಗ್ತೇನೆ ಇದ್ರಿಗೆ. ನಡುವೆ ಅಂತರವಿರಲಿ, ಅವಸರವೇ ಅಪಘಾತಕ್ಕೆ ಕಾರಣ, ಮುಂದೆ ತಿರುವುದೇ ಆಗುಂಬೆ ಘಾಟಿ. ನನಗೆ ಹೇಳಿಕೊಡುವ ಅಲ್ವ ನೀನು, ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾಳೆ ದೇವರಲ್ವಿನ ದೊರೆ ಅಂದ್ರೆ ತಪ್ಪಲ್ಲ. ಆಶೀರ್ವಾದ ಮಾಡಬೇಕು ಬೇಡ? ಮಹಾರಾಜ ಅಂತೇಳಿ ದೇವರಿಗೆ ಸಮಾನ, ಪ್ರಜೆಗಳಂತೇಳಿ ಭಕ್ತರಿಗೆ ಸಮಾನ, ಮಹಾರಾಜರ ತಂದೆ ಸಮಾನ, ಪ್ರಜೆಗಳ ಮಕ್ಕಳಿಗೆ ಸಮಾನ. ಈಗ ಅಪೇಗ ಅದೇ ಸಂಬಂಧವ? ಅದು ಮುಖ್ಯ ಅಲ್ಲ. ಓ ಸುಂದರಿ, ಈವರೆಗೂ ನನ್ನ ನೋಡಿದ್ದೇ ಇಲ್ಲ. ಯಾರು ನೀನು, ಹೆಸರೇನು, ಅಪ್ಪ ಯಾರು, ಅಮ್ಮ ಯಾರು, ಮನೆ ಎಲ್ಲಿ, ಎಲ್ಲ ವಿಷಯ ಹೇಳ್ತೀಯ. ನನ್ನ ಪರಿಚಯ ಯಾರು ನೀನು? ತುಳಸಿ ನಾನಿರುವೆ ಹೇಳೋ ಓ, ತುಳಸಿ ನಾನಿರುವೆ ಅಷ್ಟೇ ಶುದ್ಧಳು, ಹರಿಪದದ ತುಳಸಿ ಅಷ್ಟೆಯೇ ಶುದ್ಧಳು, ಶುದ್ಧಳು, ಶುದ್ಧಳು. ಮುಖಿ ಚಿನ್ನಾಂಬಳ ಕುವರಿ ಅವಳ ಕುವರಿ, ನಳಿನ ಮುಖಿ ಚಿನ್ನಾಂಬಳ ಕುವರಿ, ನೋ ಇಳೆಯ ಬದಿ ಕೇಳು ವಿವರ. ಹೌದೇ, ನಿಜವಾಗಿ ಸಂತೋಷವಾಗ್ತಾ ಉಂಟು. ನಿಮ್ಮಂತವರ ದರ್ಶನವನ್ನ ಪಡೆಯಬೇಕು ಅಂತ ಆದ್ರೆ ಅದೆಷ್ಟು ದಿನವನ್ನ ಕಾಯಬೇಕು ನಾವು. ವಯಸ್ಸಿನವರಿಗೆಲ್ಲ ಸಿಕ್ಲಿಕ್ಕಿಲ್ಲ ಅಲ್ವಾ? ನೀವಾಗಿ ಪರಿಚಯವನ್ನ ಕೇಳಿದಾಗ ಹೇಳದೆ ಇದ್ರೆ ಅದು ನಮ್ಮ ಉದ್ದಟತನವಾಗ್ತದೆ. ಆಗಬಾರದು. ನನ್ನ ಹೆಸರು ತುಳಸಿ ಎನ್ನುವುದಾಗಿ. ಹೌದೌದು, ನನ್ನಮ್ಮ ನಿಮಗೆ ಪರಿಚಯ ಇದ್ದವ್ರೆ. ನಮಗೆ ಅನೇಕರ ಪರಿಚಯ ಇದೆ, ಅನೇಕರಿಗೆಲ್ಲ ನಮ್ಮ ಪರಿಚಯ ಇರ್ತದೆ. ಅವರಲ್ಲಿ ನಿನ್ನಮ್ಮ ಯಾರು ಅಂತ ಬೇಕಲ್ಲ. ನಿಮ್ಮ ರಾಜಾಶ್ರಯದಲ್ಲಿ ಇದ್ದವರು. ಇವರು ರಾಜಾಶ್ರಯದಲ್ಲಿ ಪ್ರಾಯದ ಕಾಲದಲ್ಲಿ ಬಹಳ ಜನ ಇದ್ದರು. ಈಗ ನೆನಪಾಗುದ್ರೆ ವಯಸ್ಸಾಯ್ತು. ಯಾವ ಸುದ್ದಿ ನೀನು ಹೇಳುವುದು? ರಾಜಾಶ್ರಯದಲ್ಲಿ ಅನೇಕರು ಇದ್ದದ್ದು ಹೌದು. ಇವಳಮ್ಮ ಯಾರಿದ್ದಾಳೆ ಅಂತ ಬೇಡುವ. ಯಾರು? ಕಣಿಕೆ ಚಿನ್ನಾಂಬ. ಓ, ಈ ಗೊತ್ತಾಯ್ತು. ಎಂತ ಅವಳು ಬೇರೆ ಯಾರು ಅಲ್ಲ, ನಿಮ್ಮ ಹಳೆ ಕೈ ಮಾನ ಬಿಟ್ಟವನೇ. ಇದೆಲ್ಲ ಹೇಳು ವಿಷಯ ಅದು. ಕೇಂತ ವೇಷ ಚಿನ್ನಾಂಬಳ ಮಗಳೇನೆ ನೀನು? ಹೌದು. ಎಷ್ಟು ಚಂದ್ರೆ ಗಣಿಕೆ ಚಿನ್ನಾಂಬಳ ಮಗಳೆಂದ ತಕ್ಷಣ ನೀವು ಅನ್ಯತ್ರ ಭಾವಿಸುವಂತಹ ಹರಿಪದದ ತುಳಸಿ ಎಷ್ಟು ಪಾವಿತ್ರ್ಯತೆಯಿಂದ ಕೂಡಿದೆಯೋ ಅಷ್ಟೇ ಪವಿತ್ರವಾದಂತಹ ಜೀವನವನ್ನ ನಡೆಸಿಕೊಂಡು ಬಂದವಳು ನಾನಿದ್ದೆ. ಅನಗ್ರಹಣಿತ ಪುಷ್ಪ ಅಂತ ಆಯ್ತು. ಪ್ರಥಮ ಪೂಜೆ ನನದೇ. ಬಾಯಿ ತೊಳ್ಕೊಳ್ಳಿ. ಮಾರ್ಗ ಮಧ್ಯದಲ್ಲಿ ನಿಮ್ಮನ್ನ ನೋಡಿದ ನಿಮ್ಮಿಂದ ಆಶೀರ್ವಾದವನ್ನು ಪಡೆದ ಹಾಗಾಯ್ತು. ಇನ್ನು ಮಾರ್ಗ ಬಿಟ್ಟರೆ ನಾನು ಹೋಗ್ತೇನೆ. ಮಾತು ಕೇಳ್ತೇನೆ. ಏನು? ಹೇಗೂ ವೇಷ ಮಗಳು ನೀನು. ಕೇಳಿದಷ್ಟನ್ನ ಪಡೆದುಕೊಂಡು ಬಯಸಿದವರಿಗೆ ದೇಹ ಸುಖವನ್ನು ನೀಡುವ ನಿಮ್ಮ ಉದ್ಯೋಗ. ಕನಕ ಸಾವಿರ ಇವೆ, ಕೇಳಿದಷ್ಟು ಸಂಪತ್ತನ್ನು ಕೊಡ್ತೇನೆ.
ಒಂದ್ ದಿವಸಿನ ಮಟ್ಟಿ ನನ್ನ ಒಟ್ಟಿ ಬರ್ತೀಯ ನಿನ್ನ ತೀಟೆಗೆ ನಿಬಣದೊಳು ಸೆರಗ ಹೋಸೆ ಚೀದುರ ಹತ್ತನೇ ತೊಳಗಿರೋದು ಬಿಸಾಡ್ತೇನೆ. ಏನ್ ಮಾತನಾಡ್ತಿದ್ದೀನಿ ಅಂತ ಪರಿಜ್ಞಾನವಾದ್ರೆ ನಿನಗಿದೆಯಾ? ಮಹಾರಾಜ್ರೆ ಶ್ರುತಿ ಏರ್ತಾ ಉಂಟು, ನಾವು ಮನೆ ಹೋಗಬೇಕು. ಏರಿದ್ರೆ ಎಷ್ಟೇರಿತ್ತ, ಮತ್ತು ಏರಿಸ್ತೇನೆ ನಾನು. ಪ್ರಜೆಗಳಂತ ಹೇಳಿದ್ರೆ ಮಕ್ಕಳ ಸಮಾನ, ಮಕ್ಕಳ ಮೇಲೆ ಕಾಮುಕನ ಕಣ್ಣ ನಡೆಯೋದಕ್ಕೆ ಬರ್ತಾ ಇದೆಯಲ್ಲ. ಉಪದೇಶ ಬೇಡ, ಬರ್ತೀಯ ಇಲ್ವಾ? ಬರ್ಲಿಲ್ಲ ಅಂತಾದ್ರೆ ಬಿಡ್ಲಿಕ್ಕಿಲ್ಲ, ಇಲ್ಲ ಬಲಾತ್ಕಾರ ಮಾಡ್ತಾರೆ. ಬಿಟ್ಟರೆ ನಿಮಗೂ ಒಳ್ಳೇದು, ಇಲ್ಲದೇ ಇದ್ರೆ ನಾಲ್ಕಾರು ಜನ ಬಂದು ಸೇರಿ ನಿಮಗೆ ನನ್ನ ನೋವು ನನಗ್ ಗೊತ್ತು. ಕೈ ಸಿಕ್ಕಿದೆ ಹೊಕ್ಕೆ ಹಾರಿಗೆ ಹೋಯ್ತಲ್ಲ ಅದು. ಏನು ವಿಳಂಬಿಸ್ತೀಯ ನೀನು? ಅಲ್ಲ, ನಿಮ್ಗೆ ಯಾಕೆ ಬೇಕಿತ್ತು? ದೊಡ್ಡ ಒಡು ಸಂತ ಅಂದವ ನೀನು. ನಾ ಹೇಳಿದ್ ಓಡಿ ಬಿಟ್ಲಲ್ಲ ಅವಳು. ಅವಳು ತಪ್ಪಲ್ಲ, ವೇಷ ಮಗಳಿರಬಹುದು. ಈ ದಾರಿ ಮಧ್ಯದಲ್ಲಿ ಕೇಳಿದ್ರೆ ಯಾವ ಹೆಣ್ಣು ಒಪ್ಪುವುದಿಲ್ಲ. ಅವ್ರಿಗೊಂದು ಮರ್ಯಾದೆ ಅಂತಿರುವುದಿಲ್ವಾ? ಹೌದಲ್ವಾ? ಈ ವಯಸ್ಸಿನಲ್ಲೇ ನಿನ್ನ ವೇಷ್ಯರ ಒಡನಾಟದ ಅನುಭವಕ್ಕೆ ಶರಣು ಪುಣ್ಯಾತ್ಮ ಇಲ್ವಾ? ಇಲ್ಲಿ ಅವಳು ಓಡಿದ್ದು ಅದಕ್ಕಲ್ಲ. ಇಂತಹ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿ ಇದ್ರೆ ಯಾರೂ ಒಪ್ಪಲಿಕ್ಕಿಲ್ಲ. ಶಿವ ಪೂಜೆಲಿ ಕರಡಿ ಬಂದಾಗ ನೀನ್ ಬಂದು ಸತ್ತಿದ್ಯಲ್ಲ, ಅದಕ್ಕೆ ಅವಳು ಒಪ್ಪಲಿಲ್ಲ. ಹೋದ್ರೆ ಎಲ್ಲಿ ಹೋಗ್ತಾಳೆ ಅವಳು? ವೇಷ್ಯ ಮಗಳಲ್ವಾ, ಹೋಗಿ ಹೇಳು. ಇವತ್ತು ಸಾಯಂಕಾಲ ಬರ್ತೇನೆ, ಕೇಳಿದಷ್ಟು ಕೊಡ್ತೇನೆ. ನನಗೆ ಅವಳು ಬೇಕೇ ಬೇಕು. ವ್ಯವಸ್ಥೆ ಮಾಡ್ತೀಯಲ್ಲ? ಒಂದ್ ಲಕ್ಷ ಕೇಳಿದ್ರು ಕೊಡಿ. ಲಕ್ಷ ಇಲ್ಲ, ನನಗೆ ಲಕ್ಷವೇನ, ಎತ್ತಿ ಬಿಸಾಡ್ತೇನೆ. ವ್ಯವಸ್ಥೆ ಮಾಡು. ಈ ಮುದುಕಿನ ತಗೊಂಡು ಹೋಗ್ತದ ಮರ ಜೀವ. ಏನು ಒಡ್ಡು ಒಡ್ಡು ನೀನು ಒಡ್ಡು, ನಾವಲ್ಲಿ ಓಡ್ತೇವೆ. ನಾ ಬಂದ ಉಳಿದವ್ರಿಗೆ ಗೊತ್ತಾಗ್ತದೆ. ಕೂಬೇಡ, ಗೊತ್ತಾಗ್ಬೇಕು ಅವ್ರು ನಿನ್ನ ಸರ್. ಏನ ಅವತ್ತೇನ್ ಹೇಳಿದೆ, ಹೋಗುವಾಗ ಬಾಯಿಗೆ ಬಂದಾಗ ಹೇಳಿ, ಆಮೇಲೆ ಸತ್ರು ಬರುವುದಿಲ್ಲ ಅಂದೆ. ಇವತ್ತು ಯಾಕೆ ಬಂದ್ಯಾ? ಜೀವ ಉಂಟಲ್ಲ ಹಾಗಾಗಿ ಬಂದೆ. ಸತ್ರು ಬರುವುದಿಲ್ಲ, ಜೀವಿತರು ಬಂದೇ ಬರ್ತೆ. ಏನ ಅವತ್ತು ಹೋದದ್ದು ಯಾಕೆ, ಅವತ್ತು ಬಂದದ್ದು ಯಾಕೆ? ಹಿಟ್ ಮಾಡೋದ್ಯಾಕೆ? ಏನ್ ಆ ದಿವಸ ಮನ್ಸಿಲ್ದೆ ಹೋದೆ ಅಂತ ಮಾಡ್ಕೊಂಡಿಯ? ಇಲ್ಲಿಯ ವ್ಯವಹಾರದ ಕ್ರಮ ಗೊತ್ತಿರ್ಲಿಲ್ಲ. ಅಂತದೇ 5,000 10,000 ನಮ್ಮಂತ ಬಡವ ಬಗ್ಗರ ಕತೆ ಅಂತ ನೀ ಎಷ್ಟು ತಿಳ್ಕೊಂಡಿದ್ಯ? ಎಲ್ಲೋ 150 ವ್ಯವಹಾರ ಆಗ್ತದೆ ಅಂತ ಮಾಡ್ಕೊಂಡಿದ್ದೆ. ಎಂತ ದಾರಿ ಬದಿ ವ್ಯವಹಾರ? ಎಷ್ಟಂದೆ ನಿನಗೆ? ನಿನಗೆ ಎಷ್ಟು? ನನಗ ಬರ್ತೀವಿ 1,000. ಅವರಿಗೆಲ್ಲ 5,000 ಯಾಕೆ? ನಿಜವಾಗಿ ನೀ ಏನ್ ಚಂದ್ವೆ? ಎಷ್ಟು? 1,000 ಕೊಡಿ. ಬಾಳ ಕಡಿಮೆ ಐತೆ. ಕಡಿಮೆ ಐತಾ? ಮತ್ತೆ 2 ಕೊಡ್ತೀರ? ಬಾಳ ಕಡಿಮೆ ಆಯ್ತು. 3? ಬಾಳ ಕಡಿಮೆ ಆಯ್ತು. ಮತ್ತೆ ಎಷ್ಟು ಕೊಡ್ತೀಯ? ಒಂದು 500 ಕೊಡೋದ? ಹೇಳು ನೋಡಿದ್ರೆ ಭಯಂಕ. 500? ಹೌದೌದು. ಆಗುದಿಲ್ಲ, ನಾವು ಮೊದಲು ಒಂದು ಹೇಳಿದ್ದೇವೆ, ಅಷ್ಟು ಕೊಟ್ರೆ ಸಾಕು ನಮ್ಗೆ. ಇವ್ರೆ ಬಂದಾಯ್ತು, ಇವತ್ತು ನಾಳೆ ಕೊಡ್ತೇನೆ. ಇಲ್ಲೂ ಕಡ ವ್ಯವಹಾರನ ನಿನ್ನದ್ದು? ನಂಬುದಿಲ್ವಾ? ನೀ ಇವತ್ತು ಬಂದವ, ನೀನ್ ನಂಬುದಕ್ಕೆ ಸಾಧ್ಯ ಉಂಟು? ಯಾರು ಸಾಕ್ಷಿ ಕೊಟ್ರೆ? ಯಾರನ್ನು ಕೊಡ್ತೀಯ? ಯಾರು ದಿವಸ ಬಂದು ಹೋಗೋರು ಸಾಕ್ಷಿ ಆಗ್ಬೇಕಾಯ್ತು. ನೋಡು ಯಾರು ಕೊಡ್ತೀವಿ ಅವ್ರ ಸಾಕ್ಷಿ? ಯಾರು? ಅವ್ರು ಅವ್ರ ತಲೆ ತಗ್ಗಿಸಿದಾಗ ನೀ ಯೋಚನೆ ಮಾಡ್ಬೇಕಿತ್ತು. ಅವ್ರೇ ಒಂದುವರೆ ಕೊಡ್ಲಿಕ್ಕುಂಟು, ನಾ ಯಾರ ಹತ್ರ ತಕೊಳ್ಳೋದು? ಅದೇ ನೋಡುದು, ಮೊದಲು ಬೆರಳಲ್ಲೂ 5-6 ಇತ್ತು, ಈಗ ಒಂದ್ 2-3 ಮಾತ್ರ ಕಾಣ್ತಾ ಉಂಟು. ಹೊಲ್ಸ್ ಕೆಲಸ ಮಾಡಿದ್ದಾನ? ನಾನು ನಮ್ಮಂತವ್ರಿ ಸಾಕ್ಷಿ ಕೊಟ್ಟು ಬಂದ್ ಬಂದವ್ರಿಗೆಲ್ಲ ಪಾಪ ಅವ್ರದ್ದು ಸಾಕ್ಷಿ. ಅವ್ರ ಎಂತ ಮಾಡುವ? ಮಾತಾಡ್ತಾ ಇರೋದಾ? ಇಬ್ರು ಒಳಗೊಬ್ರು ಕೊಟ್ಟೆ ಕೊಡ್ತಾರೆ. ಮಾತಾಡ್ತಾ ಇರೋದ? ಕುಡಿಲಿಕ್ಕೆ ಅಂತ ಇಲ್ವಾ? ಯಾರು? ಎಂತ ಬೇಕು? ಹಾಲು ಇಲ್ಲಿ ಎಂತರು? ಏನು ಇವಳು ರೂಪ ಕಂಡು ಬಂದದ್ದು ಅಂತ ಮಾಡ್ಕೊಂಡ್ರೆ ನನ್ನ ಉದ್ದೇಶವೇ ಬೇರೆ ಉಂಟು. ಅದ್ರ ಬಂದ ಮೇಲೆ ಉಪ್ಪು ಹುಳಿ ಕಾರು ತಿನ್ನು ಜೀವ ಹೆಚ್ಚು ಕಡಿಮೆ ಆದ್ರೂ ನಿಮ್ದೇ ಸ್ವಂತದ್ದ. ಆ ಕಡೆ ಈ ಕಡೆ ತರುವುದೇ ಇಲ್ಲ. ಹೌದೌದು. ಬರೀ ಹಾಲನೆ ಮತ್ತೆ ಕೇಸರಿ ಗೀಸರಿ ಅಂತ ಇಲ್ವಾ? ನೀ ಕೊಡುವ 500 ಕೇಸರಿ ಗೀಸರಿ ಎಲ್ಲ ಸೇರಿಸಿ ಕೊಡ್ತಾರೆ ನೋಡು. ಎಲ್ಲ ಒಟ್ಟಿಗೆ ಬರೆದ ಕಡೆ ಕೂಡ ಹೆಚ್ಚಿ ಕೊಡ್ತಾ ಅವನ ಹತ್ರ ಚರದಿಯ ನೆಲೆಯ ನರಿಯಲು ಮುರುಳಿ ನಟನೆಯ ಮಾಡಿ ಚಿನ್ನಗೆ ಕ್ಷೀರ ಪಾಚಣ ಮುದ್ದ ಬೆರೆಸಿದಲ್ಲಿ ತಿರ್ಸು ತಿರ್ಸು ಸೊಂಟ ತಿರ್ಸುದಲ್ಲ ಮತ್ತೆ ಸೊಂಬ ತಿರ್ಸ. ನೀ ತಿರ್ಸ ಅಂದ್ಕೊಳ್ ನೆನ್ಪಾಗುದೇ ಅದು ಮಾರೆ. ಕುಡಿ 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 ಶಿಶೆ. ನಾ ಕುಡಿದಿಲ್ಲ. ನೀವು ಕುಡಿ.
ನೀವು ಮೊದ್ಲು ಅರ್ಧ ಕುಡಿಬೇಕು, ಆಮೇಲೆ ನನ್ಗೆ ಅರ್ಧ ಕೊಡಬೇಕು. ನಾ ಮೊದ್ಲು ಅರ್ಧ ಕುಡಿದು ನಿನಗೆ ಅರ್ಧ ಕೊಡ್ಲಿಕ್ಕೆ, ಇದು ನಮ್ಮ ಪ್ರಥಮ ರಾತ್ರಿ ನೋಡು. ನನಗಿದು ಪ್ರಥಮ ರಾತ್ರಿಯೋ ಏನೋ ಏನೋ ನಿನ್ ಗೊತ್ತಿಲ್ಲ. ಹಾಗಲ್ಲ, ಇವಳಿಗೆ ಎಷ್ಟನೇ ರಾತ್ರಿ ದೇವರಿಗೆ ಗೊತ್ತು. ಆದ್ರೆ ನಮ್ಮಿಬ್ಬರಿಗೆ ಪ್ರಥಮ ರಾತ್ರಿ ಸುಳ್ಳ. ಹೌದೌದು. ಮತ್ತೆ ನೀ ಹಾಕ, ನಂಗೆ ನಾಚಿಗೆ ಹಾಕೊಂಡೆ ನೋಡು. ನಾನೇ ಮಾಡ್ಕೊಳ್ಳೋದು ನೀವೇ. ನೀವೇ ನಿಮ್ ಕೈಯಾರ ನಂಗೆ ಕುಡಿಸಿ. ಹುಡುಗಡಿ ಹಳೆ ಜಬ್ಬಿಗೂ ಮತ್ತು ಒಯ್ಯಾರ. ಮುರುಳಿ ನಟನೆಯ ಮಾಡಿ ಚಿನ್ನಗೆ ಕ್ಷೀರವನು ಕುಡಿಸಲ್ಕಿ ಗುಡುಗುಳಿಯ ದಂಧದಲ್ಲಿ ಘಟಘಟನೆ ಕುಡಿಸಿದಂತು. ಮದಿರೆಯ ಮತ್ತಿನಳು ಸುದತಿತ ತೇಲಾಡುತ್ತಿರಲು ಸರಿ ಕಾಲ ದಿನುದ ನುಡಿಸಿದ ನಾಗೆಯನ್ನು. ಇದು ಕೊಟ್ಟದ್ ಕಡಿಮೆ ಆಯ್ತದಾಗಲೇ ಈಗ. ಇನ್ನೊಂದು ಸ್ವಲ್ಪ ತಗೋ ಸರ್. ಕೂಗಬೇಡ ಕೂಗಬೇಡ, ಎಂತ ಅಂತ ಗೊತ್ತಾಗೋದಿಲ್ಲ. ನೀ ಕೂಗಿದ್ರೆ ಇಲ್ಲಿ ಚೊಯ್ಯ ಮಾತಾಡುವುದೇ ಇಲ್ಲ. ಒಟ್ಟಾರೆ ನಾನು ಯಾರು ಅಂತ ಗೊತ್ತುಂಟು. ಇಲ್ಲಡು ಚಿನ್ನು ಚಿನ್ನಮ್ಮ ಇದೆ. ನಾನು ಯಾರು ಹೇಳು, ನಾನು ಯಾರು ಹೇಳು? ಸಾವಿರ ಕೊಟ್ಟರೆ ತುಳಸಿಗೆ ಎಷ್ಟೆನ್ನುವುದಾಗಿ ಉಸುರಿದೆ ಅವಳಿಗೆ? ಹತ್ತು ಸಾವಿರ. ಯಾಕೆ ನೀನು ಹಾಗೆ ಹೇಳಿದೆ? ಅವಳು ನನ್ನ ಮಗಳು ಆತರಿಂದ ಹೇಳಿದೆ. ಹೌದೇ? ಹಾಗಾದ್ರೆ ಅವಳಿಗೆ 10,000 ಅಂದಿಯಲ್ಲ. ಯಾರು ಮನಸ್ವಿನಿಗೆ ಯಾಕೆ 10,000? ಅವಳು ನನ್ನ ಮಗಳಲ್ಲ ಆದ್ರಿಂದ. ಅವಳಿಗಷ್ಟೇ ನನ್ನ ಮಗಳಲ್ಲ. ಅವಳು ಯಾರು? ಅವಳು ನನಗೆ ಸಿಕ್ಕಿದವಳು. ಏನ್ ಸಿಕ್ಕಿದವಳು? ನಮ್ಮ ನಾಡಿನ ಗಡಿ ಪ್ರದೇಶದ ಹೊಳೆ ಹತ್ರ ಅವಳು ಸಿಕ್ಕಿದವಳು. ಸಿಗುವಾಗಿದ್ಲು. ತುಂಬ ಗರ್ಭಿಣಿ ಆಗಿದ್ಲು. ಮದುವೆ ಆಗಿರ್ಲಿಲ್ಲ. ಇವಳೆ ಅವಳು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದಷ್ಟು ಬೇಗ ಈ ವಿಷಯದಲ್ಲಿ ಹೇಳ್ಬೇಕು ನಾನು. ಒಳ ಯಾರಿದ್ರ ಕೆವರೇ? ಯಾರೋ ದಿವಸ ಬರುವ ಭಯಂಕರ ಜಾಗ್ರತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಳಸ ತೊಂದ್ ಸ್ವರ ನೋಡುವ ಎಲ್ಲಿ ಹೋಗ್ತಾನೆ ಅಂತೇಳಿ. ಇಷ್ಟೊತ್ತು ಯಾರು ಕೊಟ್ಟರು ಬರ ಇವಳಿಗೆ? ಯಜಮಾನ್ರೇ ಬನ್ನಿ. ಯಜಮಾನ್ ಯಜಮಾನ್ರ ಯಾರು? ಮಹಾರಾಜರು. ಮಹಾರಾಜ ಬನ್ನಿ ಅಂತ ಹೆಚ್ಚಿಗೆ ಬನ್ನಿ ಕೂತ್ಕೊಳ್ಳಿ. ನಿನ್ನ ಅಗತ್ಯ ಇಲ್ಲ, ನಿನ್ನ ಮಗಳು ತುಳಸಿಯಲ್ಲಿದ್ದಾಳೆ. ಮಹಾರಾಜರಬೇಕಂತೆ. ಅಡ್ಡಿಲ್ಲ. 10,000. ಇವಳು ಕೊರಂ ತೀರ್ಲಿ ಮರೇರೆ. ನಾನೇನೋ ಹೇಳಿ ಬಂದು ಒಂದ್ ಲಕ್ಷ ತಗೊಂಡಿದ್ದೆ. ಇವಳು 10,000 ಕೂಗಿ ಸಾಯ್ತು. 10,000 ಅವಳ ಬಾಯಿ ವಸ್ತು ತಕೊಂಡೆ ಗುಯಿ ಅಂತ ಉಂಟು. ಈಗಳು ಹಿಂಗಾಯ್ಲೋ, ಒಂದು ಗಾಡಿಯೂ ನಿಲ್ಲಿಸೋದಿಲ್ಲೋ. ಏ ಜನಪ್ಪ, ಈಗ ನಿಂಗೆ ಎಷ್ಟಂದ? ನಂಗೆ ಬರ್ತೀವಿ 1,000. ಎಷ್ಟ? 1,000. 1,000. ಹ್ಮ್. 75 ಕೊಡ್ತೀಯ ಅತ್ತ? ಸರಿ, 75. ತುಳಸಿಯನು ನೆರೆವಾಸೆಯಲ್ಲಿ ಸಾಗರನು ನಡೆತರುತ್ತ. ಎರಗಲೆನು ತಾ ಬಂದ ವ್ಯಾಘ್ರ ಬೆಚ್ಚಿ ನಿಂತಿತು. ಕೆರಳಿ ನಿಂತ ವ್ಯಾಘ್ರವನ್ನು ಮರಳಿ ಕಳುಹಿದ. ಕೆರಳಿ ನಿಂತ ವ್ಯಾಘ್ರವನ್ನು ಮರಳಿ ಕಳುಹಿದ. ಮರೆಯುಳಿರುವ ತರುಣಿಯನ್ನು ಕಂಡು ನುಡಿಸಿದ. ಲಲನೆ ನಿನ್ನ ಕಂಡು ಮನದಿ ಶಂಕೆ ಮೂಡಿತು. ಲಲನೆ ನಿನ್ನ ಕಂಡು ಮನದಿ ಶಂಕೆ ಮೂಡಿತು. ಮನದಿ
ಶಂಕೆ ಮೂಡಿತು. ನಳಿನ ನೇತ್ರೆ ಶರಧಿ ಎಂದು ಮನವು ಹಾಡಿತು. ನಳಿನ ನೇತ್ರೆ ಶರಧಿ ಎಂದು ಮನವು ಹಾಡಿತು. ಲಲನೆ ನಿನ್ನ ಕಂಡು ಮನದಿ ಶಂಕೆ ಮೂಡಿತು. ನಳಿನ ನೇತ್ರೆ ಶರದಿ ಎಂದು ಮನವು ಹಾಡಿತು. ನಳಿನ ನೇತ್ರೆ ಶರದಿ ಎಂದು ಮನವು ಗಾಡಿತು. ಎನ್ನ ಮನವು ಗಾಡಿತು. ಎನ್ನ ಮನವು ಹಾಡಿತು. ರಾಗ ಕುಣಿವ ನಾಟ್ಯ ಮರವೇ ಆಯಿತೆ. ಒಲಿವ ರಾಗ ಒಲಿವ ರಾಗ ಕುಣಿವ ನಾಟ್ಯ ಕುಣಿವ ನಾಟ್ಯ ಮರೆತು ಹೋಯಿತೆ. ನಿನಗೆ ಮರವೆಯಾಯಿತೆ. ನಿನಗೆ ಮರೆತು ಹೋಯಿತೆ. ಆಯಿತೆ ನಾದ ಮೌನ ಆಯಿತೆ. ಪುಲಿವರಾಗ ಕುಣಿವ ನಾಟ್ಯ ಮರೆತು ಹೋಯಿತೆ. ಝಳಿರ ಗೆಜ್ಜೆ ನಾದವಿಂದು ಮೌನವಾಯಿತೆ. ಝಳಿರ ಗೆಜ್ಜೆ ಝಳಿರ ಗೆಜ್ಜೆ ಝಳಿರ ಗೆಜ್ಜೆ ನಾದವಿಂದು ಆಯಿತೆ ನಾದ ಮೌನ ಆಯಿತೆ. ನಿನಗೆ ಮರೆವೆಯಾಯಿತೆ. ನಿನಗೆ ಮರೆತು ಹೋಯಿತೆ. ಝಳಿರ ಗೆಜ್ಜೆ ಝಳಿರ ಗೆಜ್ಜೆ ಝಳಿರ ಗೆಜ್ಜೆ ನಾದ ಬಿಂದು ಮೌನ ಆಯಿತೆ ನಾದ ಮೌನ ಆಯಿತೆ. ಲಲನೆ ನಿನ್ನ ಕಂಡು ನಿನ್ನ ಕಂಡು ನಿನ್ನ ಕಂಡು ಮನದಿ ಶಂಕೆ ಮೂಡಿತು. ನನಗೆ ಶಂಕೆ ಮೂಡಿತು. ನಳಿನ ನೇತ್ರೆ ನಳಿನ ನೇತ್ರೆ ನಳಿನ ನೇತ್ರೆ ಶರದಿ ಎಂದು ಮನವು ಹಾಡಿತು. ಎನ್ನ ಹೃದಯ ಅಳಿತು. ಎನ್ನ ಮನವು ಹಾಡಿತು. ಹೃದಯ ಹಾಡಿತು. ನೀನು ಶರದಿ ಎಂದಿತು. ನನಗೆ ಶಂಕೆ ಮೂಡಿತು. ಎನ್ನ ಹೃದಯ ಹಾಡಿತು. ಶಂಕಿಸಿತು. ಅನುಮಾನ ಬಾರದೇ ಇರ್ತದೆ ಹೇಳು. ಎಲ್ಲೋ ಮಾನಸ ಸರೋವರದಲ್ಲಿ ಈಜಾಡುತ್ತಿರುವ ರಾಜಹಂಸ ಕೊಳತೆಯಲ್ಲಿರುವುದನ್ನು ಕಂಡಾಗ ಶಂಕೆ ಮೂಡದೆ ವಿದ್ಯೀತೆ ಹೇಳು. ಕೆಲವು ಸಂದರ್ಭದಲ್ಲಿ ನಮ್ಮ ಕಣ್ಣು ಕಿವಿಗಳೇ ನಮ್ಮನ್ನು ವಂಚಿಸ್ತಾವೆ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನನ್ನ ಭ್ರಮೆ ಅಂತ ಭಾವಿಸಿದೆ. ಒಮ್ಮೆ ಕಣ್ಮುಚ್ಚಿದೆ. ಆಗ ಅಂತರಂಗದಿಂದ ಮಧುರವಾದ ಹಾಡೊಂದು ಒಲಿಯಿತು. ಯಾವ ಹಾಡು ಅಂತ ಕೇಳೋದಿಲ್ವಾ?
ಸರಥಿ 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 ಎಂಬ ಹಾಡು. ಆದ್ರೆ ಯಾವ ಸ್ಥಿತಿಯಲ್ಲಿ ನಾನು ನೋಡಿದ್ದೆ, ಈಗ ಯಾವ ಸ್ಥಿತಿಯಲ್ಲಿ ನಾನು ನೋಡ್ತಾ ಇದ್ದೇನೆ, ಆದ್ರೂ ನೋಡಿದೆನಲ್ಲ ಎನ್ನುವ ಸಮಾಧಾನ ನನಗಿದೆ. ಶರದಿಯನ್ನು ನನ್ನಷ್ಟು ಚೆನ್ನಾಗಿ ತಿಳಿದವರು ಇನ್ನೊಬ್ಬರು ಇರಲಿಕ್ಕಿಲ್ಲ. ನಾವೆಲ್ಲ ಕುಣಿಬೇಕು ಹಾಡಬೇಕು ಅಂತ ಅದ್ರೆ ಎಷ್ಟು ಕಷ್ಟಪಡಬೇಕು. ಅದೇ ಶರದಿ ನುಡಿದರೆ ಸಂಗೀತ, ನಡೆದರೆ ನಾಟ್ಯ, ಅದವಳಿಗೆ ರಕ್ತಗತವಾಗಿ ಬಂದಿರುವಂತಹ ಗುಣ. ಅಂತಹ ನಿನ್ನ ಗಾನವು ಮೌನವಾಯಿತೆ, ಗೆಜ್ಜೆ ಕಟ್ಟುವ ಕಾಲುಗಳು ಕಟ್ಟಲು ಪಟ್ಟವೆ. ಯಾರಿಂದ ಇಂತಹ ಸ್ಥಿತಿ ಉಂಟಾಯಿತು? ಈ ಮನೆಗೆ ನೀನ್ ಯಾಕೆ ಬಂದೆ ಶರದಿ ಹೇಳು, ನನ್ನಲ್ಲಿ ಹೇಳು ಶರದಿ ಹೇಳು. ಹೀಗೇಕೆ ಕರೆವಿರೆನ್ನೋ, ಹೋಲುವುದೇ ಕೋಗಿಲೆಯು ಕಾಗೆಯನ್ನೋ, ಹೋಲುವುದೇ ಕೋಗಿಲೆಯು ಕಾಗೆಯನ್ನೋ. ಸೋಗು ನುಡಿಸಲ್ಲ ನಿನಗೆ, ಸೋಗು ನುಡಿಸಲ್ಲ ನಿನಗೆ, ಹೀಗೆನ್ನ ಕೂಗದಿರು ಮರುಳೆ ಮರುಳೆ ಮರುಳೆ, ಹೀಗೆನ್ನ ಕೂಗದಿರು ಮರುಳೆ ಮರುಳೆ. ಈ ಮನೆಗೆ ಸಾವಿರಾರು ಮಂದಿ ಬರುತ್ತಾರೆ ಹೋಗುತ್ತಾರೆ, ಬರುವುದಲ್ಲ ಯಾಕಾಗಿ? ದೇಹ ಸುಖಕ್ಕೆ ಬೇಕಾಗಿ, ಮನಸ್ಸಿನ ಭಾವನೆಯನ್ನು ತಣಿಸುವುದಕ್ಕೆ ಬೇಕಾಗಿ. ಅಂಥವ್ರಲ್ಲಿ ನೀನು ಒಬ್ಬನು. ಏನು ಬಂದ ಕಾರ್ಯವನ್ನು ಪೂರೈಸಿಕೊಂಡು ಹೋಗೋದು ಬಿಟ್ಟು ನನ್ನನ್ನ ಶರದಿ ಅಂತ ಕೂಗುತ್ತಿದ್ದೀಯ ನೀನು? ನಾನು ಯಾವ ಕಾಲಕ್ಕೂ ಶರದಿ ಅಲ್ಲವೇ ಅಲ್ಲ. ನನ್ನ ಹೆಸರು ಮನಸ್ವಿನಿ ಎಂಬುದಾಗಿ, ಶರದಿಗೂ ಯಾವ ಸಂಬಂಧವೂ ಇಲ್ಲ. ಈ ಲೋಕದಲ್ಲಿ ಕೋಗಿಲೆಯು ಕಾಗೆಗೂ ಹೋಲಿಕೆ ಉಂಟು ಎಂಬ ಕಾರಣಕ್ಕೆ ಕಾಗೆ ಕೋಗಿಲೆ ಆಗಲಾಗದು, ಕೋಗಿಲೆ ಕಾಗೆಯೂ ಆಗಲಾಗದು. ಹಾಗಾದ್ರೆ ಶರದಿ ಯಾರೋ ಏನು, ಅವಶ್ಯ ನಿನ್ನ ಪ್ರೇಯಸಿಯೋ ಏನು, ಆ ಭ್ರಮೆಯಲ್ಲಿ ಕಾಲ ಕಳೀತಾ ಇದ್ದೀಯ. ಶರದಿಯ ಭ್ರಮೆ ಹೆಚ್ಚಾಗಿ ಹುಚ್ಚನಾಗಿ ಹೋಗಿದ್ದೀಯ. ಏ ಹುಚ್ಚೆ, ನಿನಗೆಂತಲ್ಲ ರಾಮನಿಗೆ ಇದೇ ಅವಸ್ಥೆ ಸೀತೆಯನ್ನು ಕಳ್ಕೊಂಡಾಗ, ನಿನ್ನ ಅವಸ್ಥೆಯು ಹಾಗೆ ಆಯ್ತು ನೋಡು. ಮರುಳಾಟ ಸಲ್ಲೆಯಲ್ಲಿ ಹುಚ್ಚಾಟ ಬೇಡ. ಏ ಹುಚ್ಚ, ಸರಳೆಯಂದದಿ ಕಲಿಸಿದೆ ನಾಟ್ಯವನ್ನು ಮರುಳನೆಂದೊರೆದೆ ಬರೆದೆ, ಸರಳೆಯಂದದಿ ಕಲಿಸಿದೆ ನಾಟ್ಯವನ್ನು ಮರುಳನೆಂದೊರೆದೆ ಬರೆದೆ. ಗುರು ಲಲಿತ ಚಂದ್ರನಾದು, ಗುರು ಲಲಿತ ಚಂದ್ರನಾದು, ವೈಶಾಲಿ ತರಳೆ ನುಡಿ ಸತ್ಯವನ್ನು ಸತ್ಯವನ್ನು ಸತ್ಯವನ್ನು. ಒಳ್ಳೆ ಹುಡುಗರೆ ಕೊಟ್ಟು ಬಿಟ್ಟೆ ಶರದಿ, ಹುಚ್ಚ ಅಂತ ಹೇಳಿದ್ಯಾ ಹೇಳು, ಬೇಸರ ಇಲ್ಲ. ನಾವಿನ್ನೊಬ್ಬರಿಗೆ ಕೆಟ್ಟದನ್ನು ಹೇಳುವುದಿಲ್ಲ ಎನ್ನುವ ನಿರ್ಧಾರದಲ್ಲಿ ಇರ್ಬೋದು, ಆದರೆ ಇನ್ನೊಬ್ಬರಿಂದ ಕೇಳುವುದಿಲ್ಲ ಅಂತ ಹೇಳುವ ಹಕ್ಕು ನಮಗೆಲ್ಲಿದೆ? ಆದರೆ ನೀನು ವಿದ್ಯಾವತಿ, ನಿನ್ನ ಬಾಯಿಂದ ಇಂಥ